ಮಾಡೋದಕ್ಕಿಂತ ಹೆಚ್ಚಾಗಿ ಮಾಡ್ತೇನೆ. ದೇವ್ರು ಕಾಣದ ದೇವ್ರು ಮಾಡ್ತಾರೆ, ನೀವು ಕಾಣ ದೇವ್ರು ಕಾಣದ ರೀತಿ ಮಾಡ್ತೀರ. ಇನ್ನು ಎಷ್ಟು ಜನ ಕಾಪಾಡ್ತಿರೋ ನಮ್ಗೆ ಅದೇ ನನಗೆ ಆಗ್ತದೆ. ನಮಗೆ ಎಲ್ಲ ನಾನು ಪಬ್ಲಿಷ್ ಮಾಡ್ತಿದ್ದೇನೆ. ಇಷ್ಟು ಖರ್ಚು ಮಾಡಿದ್ದೀನಿ ಅದು ಲೆಕ್ಕ ಇಲ್ಲ. ಖರ್ಚು ಮಾಡೋಕ್ಕೆ ಶಕ್ತಿ ಕೊಟ್ಟಿದ್ದೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ. ಇವತ್ತು ನಮ್ಮ ಹಿಮಾನಿ ಅವರ ಹೆಸರಲ್ಲಿ ನನ್ನ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ 10 ಅಡಿ ಜಾಗವನ್ನು ಅಪ್ಲೈ ಮಾಡಿದ್ದಾರೆ. ಭಗವಂತ ನಿಮ್ಗೆ ಒಳ್ಳೆಯದು ಮಾಡಿ. ಆದ್ದರಿಂದ ಇಲ್ಲಿವರೆಗೂ ಬಂದು ಅವ್ರ ಮಗು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆಗಿರೋದ್ರಿಂದ ಅವ್ರಿಗೆ ಇಲ್ಲೇ ಒಂದು ಸಹಾಯ ಮಾಡಬೇಕು ದೇವ್ರ ಮಕ್ಕಳಿಗೆ ಅಂತ ಅನಿಸ್ತಂತೆ. ಹಾಗಾಗಿ ಅಷ್ಟು ದೂರದಿಂದ ಬಂದು ಇಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳಿಗಾಗಿ 10 ಅಡಿ ಜಾಗವನ್ನು ಕೊಟ್ಟಿದ್ದಾರೆ. ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ, ಆಯುಷ್ ಆರೋಗ್ಯ ಕೊಡಲಿ, ದೇವ್ರ ನಿಮ್ಗೆ 100 ವರ್ಷ ಚೆನ್ನಾಗಿರಲಿ ಶನೇಶ್ವರ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರ ನಮ್ಮ ಆಶ್ರಮ? ಇನ್ನೂ ಹೆಚ್ಚೆಚ್ಚು ಸಹಾಯ ಮಾಡಿದ್ರೆ ಇನ್ನೂ ಎಷ್ಟು ಜನ ಕಾಪಾಡ್ತಿರೋ ನಮಗೆ ಅದೇ ನನಗೆ ಆಗ್ತದೆ. ನಮಗೆ ಎಲ್ಲ ನಾನು ಪಬ್ಲಿಷ್ ಮಾಡ್ತಾಯಿದ್ದೇನೆ. ಈ ಥರ ಒಂದು ಇದೆ ಏನು ಇಲ್ಲಿ ಪಾರ್ಟಿ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಇಲ್ಲಿ ಕಾಯೋದ್ರಿಂದ ಆ ಥರದಕ್ಕೆ ಹೋಗಿ 4 ಜನಕ್ಕೆ ಸಹಾಯ ಆಗುತ್ತೆ. ಯೋಗಕ್ಷೇಮ ನೋಡಿ ಎಷ್ಟು ಜನ ನಾನು ಸುತ್ತಮುತ್ತ ನಾನು ನೋಡೋದು 10 ಜನ ಫಾಲೋವರ್ಸ್ ಮಾಡಿದ್ದೀನಿ ನಾನು. ಅವ್ರಿಗೆ ಅರ್ಥ ಆಗಲಿ ಒಂದು ಸಿಚುವೇಶನ್, ಯಾಕಂದರೆ ಅಹಂಕಾರ ಜಂಬ ದ್ವೇಷ ಇದೇ ಮುಳುಗೋಗಿದೆ. ನಿಮ್ಮಂಥರು ನೋಡ್ಬಿಟ್ಟು ಒಂದು ಕಲಿಯೋದಿರುತ್ತೆ. ನಾನು ನೀವು ಮಾಡ್ತಾರೆ ಕೆಲಸಗಳು ನೋಡಿ ನಾವು ಏನಾದ್ರು ಒಂದು ಮಾಡಬೇಕು, ಏನಾದರೂ ಮಾಡಬೇಕು ಅಂತ ಹೇಳ್ತೀನಿ. ನನ್ನ ಕೆಲಸ ನಾನು ಪ್ರತ್ಯಕ್ಷ ಮಾಡೋಕ್ಕಾಗ್ತಾಯಿಲ್ಲ, ಪರೋಕ್ಷವಾಗಿ ನಾನು ಮಾಡ್ತೀನಿ. ಖಂಡಿತವಾಗಿ ಒಳ್ಳೆಯದಾಗಿ ಥ್ಯಾಂಕ್ ಯು. ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಿ. ನಮ್ಮ ಒಂದು ಆಶ್ರಮಕ್ಕೆ ದೇವ್ರ ಮಗು ಬಂದಿದೆ. ಸೊ ದೇವ್ರ ಮಗು ಅಂದ್ರೆ ಅರ್ಥ ಆಯ್ತಾ ನಿಮ್ಗೆಲ್ಲ? ಸೊ ಖುಷಿ ಆಗತ್ತೆ. ಇವ್ರ ಹೆಸರು ಬಂದ್ಬಿಟ್ಟು ಹಿಮಾನಿ ಅಂದ್ಬಿಟ್ಟು, ಇವರ ಒಂದು ಹುಟ್ಟುಹಬ್ಬವನ್ನ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಒಂದು ಆಚರಣೆ ಮಾಡೋದಕ್ಕೆ ಬಂದಿದ್ದಾರೆ. ದಯವಿಟ್ಟು ಜೋರಾಗಿ ಕ್ಲಾಪ್ ಮಾಡಿ. ಒಳ್ಳೇದಾಗಲಿ, ಆಯುಷ್ ಆರೋಗ್ಯ ಸುಖ ಶಾಂತಿ ಅವ್ರಿಗೆ ಆದಷ್ಟು ಬೇಗ ಭಗವಂತ ಅವ್ರ ಆರೋಗ್ಯನ ಇನ್ನೂ ಚೇತರಿಸ್ಕೊಳ್ಳೋಂಥ ಶಕ್ತಿಯ ಭಗವಂತ ಕೊಡಲಿ, ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತೀವಿ. ದೇವ್ರು ಒಳ್ಳೇದು ಮಾಡಲಿ. ಅಮ್ಮ ಸರ್ ಎಲ್ಲಿಂದ ಬಂದಿದ್ದೀರಿ? ಹಾಸನಿಂದ. ಮದುವೆಯನ್ನು ಫೋನ್ ಮಾಡಿದ್ರು. ಸೊ ನಮ್ಮೊಂದು ಆಶ್ರಮದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಅಂದರೆ ಈ ಒಂದಕ್ಕೆ ಬೇಜಾರಾಗುತ್ತೆ ಅಮ್ಮ ಈ ಥರ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಬಟ್ ನೀವು ಮಾಡ್ತಿರೋದು ದೇವ್ರಿಗಿಂತ ಹೆಚ್ಚಾಗಿ ಮಾಡ್ತೀರ. ದೇವ್ರು ಕಾಣದೆ ದೇವ್ರು ಮಾಡ್ತಾರೆ. ನೀವು ದೇವ್ರು ಕಾಣದ ರೀತಿ ಮಾಡ್ತಿದ್ರ ಕೈಲಾಗಿ ಸಹಾಯನ ಎಲ್ಲರೂ ಕೂಡ ದಯವಿಟ್ಟು ಯೋಗೇಶ್ ಅಣ್ಣಂಗೆ ಕೈಲಾಸ ಸಹಾಯ ಕೂಡ ಎಲ್ಲರೂ ಬಂದು ಮಾಡಿ. ಇವ್ರಿಗೆ ನಾವೆಲ್ಲ ಸೇರಿ ಒಂದು ಚೂರು ಪುಷಪ್ ಕೊಟ್ಟರೆ ಇವ್ರು ಇನ್ನೂ ತುಂಬ ಚೆನ್ನಾಗಿ ಇನ್ನೂ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಸಹಾಯ ಮಾಡ್ತಾರೆ. ತುಂಬ ಆಶ್ರಮ ಇತ್ತು, ಅಲ್ಲೇ ಸೆಲೆಬ್ರೇಷನ್ ಮಾಡ್ಬೋದಾಗಿತ್ತು. ಆದರೂ ಅಷ್ಟು ದೂರದಿಂದ ಇಲ್ಲಿಗೆ ಬರೋದಕ್ಕೆ ಕಾರಣ ಅಲ್ಲ, ಇಲ್ಲಿ ಬರೋದಕ್ಕೆ ಕಾರಣ ನಿಮ್ಮ ನಾನು ನಿಮ್ಮ ಫಾಲೋವರ್ಸ್ ನಾನು ಯೂಟ್ಯೂಬ್ ಆದರೆ ಅದಕ್ಕಿಂತ ಹೆಚ್ಚು ಅನ್ನಿಸ್ತು ನನಗೆ. ಇವ್ರು ನೀವು ಮಾಡ್ತಿರೋ ಕೆಲಸ ತುಂಬ ಹೆಚ್ಚಿನದು ಅಂತ ಅನ್ನಿಸ್ತು. ಅಸಲಲ್ಲಿ ತುಂಬ ದೊಡ್ಡ ದೊಡ್ಡ ಜನಗಳಿದ್ದಾರೆ, ಅಲ್ಲಿಗೆಲ್ಲ ಸಹಾಯ ಮಾಡಿರ್ತಾರೆ. ಇಲ್ಲಿಗೆ ನಾನು ಬರಬೇಕು ಅನ್ನೋ ಉದ್ದೇಶ ನನಗೆ ನಾನು ಅವತ್ತು ತುಂಬ ದಿನದಿಂದ ಇತ್ತು. ಇಲ್ಲಿಗೆ ಬಂದು ಇವತ್ತು ನಾನು ಯೂಡಿಯೋ ಸಿಗೋದು ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇಷ್ಟು ಪ್ರೀತಿ ತೋರಿಸ್ತಾರೆ ಅದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ನೀವೇನು ಹೇಳಕ್ಕೆ ಇಷ್ಟಪಡ್ತೀರ ಮಗಳ ಬಗ್ಗೆ? ಇವತ್ತಿಲ್ಲಿ ಬಂದಿದ್ದೀನಿ ಅಂತ ಹೇಳಿ ಮೈಸೂರಲ್ಲಿ ಕ್ಲಾಸ್ ತಗೊಂಡು ಅಲ್ಲಿಂದ ಓದಿದ್ದಾರೆ. ಒಬ್ಳೆ ಓಡಾಡಕ್ ಆಗಲ್ಲ ಅಂತಾಳೆ. ಕಲರ್ ಚೇಂಜ್ ಇರ್ಬೋದು. ಅವಳಿಗೆ ಅಷ್ಟು ಸ್ಟೇಬಲ್ ಇಲ್ಲ, ಯೋಚನೆ ಮಾಡುವಂತ ಶಕ್ತಿ ಇಲ್ಲ. ಇವತ್ತು ಕಿಚಡಿ ಮಾಡಿ ಕೊಡಬೇಕು, ಲಿಕ್ವಿಡೇ ಕೊಡಬೇಕು, ಕಿಚಡಿ ಮಾಡಿ ನೀವು ಲಿಕ್ವಿಡ್ ಮಾಡಿ ಫೀಡಿಂಗ್ ಮಾಡಿ. ಎಷ್ಟು ಕಷ್ಟ ಆಗುತ್ತೆ ನಿಜವಾದ ಚೆನ್ನಾಗಿರೋ ಮಕ್ಕಳನ್ನ ಎಷ್ಟೋ ಜನ ನೋಡ್ಕೊಳ್ಳಲ್ಲ ನಾವು ನೋಡ್ದಂಗೆ. ಸೊ ತುಂಬ ಕಷ್ಟ ಇಷ್ಟು ಚೆನ್ನಾಗಿ. ಅದು ಒಂದು ಹೇಳ್ತೀನಿ, ಇವಳು ಹುಟ್ಟಿದ್ಮೇಲೆ ಫುಲ್ ಡೌನಲ್ಲಿ ಇದ್ದವರು. ಅದಕ್ಕೆ ಇಷ್ಟು ಖರ್ಚು ಮಾಡಿದ್ದೀನಿ ಅದು ಲೆಕ್ಕ ಇಲ್ಲ. ಖರ್ಚು ಮಾಡೋಕ್ಕೆ ಶಕ್ತಿ ಕೊಟ್ಟಿದ್ದೆ ಇವರು.
ಇನ್ನೊಬ್ರು ಹೋಗ್ತಾನೆ ಇದೆ ನಮ್ದು. ಇವಳಿಂದ ಇವಳೆ ಲಕ್ಷ್ಮಿ, ಇವಳು ನೋಡ್ಲಿಲ್ಲ ಅಂತಂದ್ರೆ ನಾವು ಆಫೀಸ್ ಬರ್ಲೇ ಸಿಗಲ್ಲ. ಆ ತರ ಅಯ್ಯೋ ಅದಕ್ಕೆ ಹೇಳಿದೆ ಸರ್.